ಇಲ್ಲೆಜಿಟಿಮೇಟ್ ಚೈಲ್ಡ್ ಸೈತೆ ಲಿಂಗ ಕಟ್ಕೋಬಹುದು, ಲಿಂಗ ಕಟ್ಕೊಳ್ಳೋ ಅಂತ ಹಕ್ಕು ಐತಿ ಅಂದ್ರೆ ಧಾರ್ಮಿಕ ಹಕ್ಕನ್ನು ಕೊಟ್ಟರು ಬಸವಣ್ಣವರು. ಇಲ್ಲೆಸ್ಟಿಮೇಟ್ ಚೈಲ್ಡ್ ಇಸ್ ಲಾಸ್ಟ್ ಅಂಡ್ ಲೀಸ್ಟ್ ಪರ್ಸನ್ಸ್ ಇನ್ ದ ಸೊಸೈಟಿ. ಅವರು ಅಂತ ಮಗು ಈ ವೇಷಪುತ್ರ ಇದ್ರೆ ಅವನಿಗೆ ಎಷ್ಟು ಏನು ಗೌರವ ಐತಿ ಸಮಾಜದಲ್ಲಿ. ಅಂಥವನಿಗೆ ಶಿವದೀಕ್ಷೆ ಮಾಡ್ಕೊಳ್ತಕ್ಕಂಥ ಹಕ್ಕನ್ನು ಕೊಟ್ಟರು. ಆ ನಂತರ ಏನು ಹೇಳಿದ್ರು ಬಸವಣ್ಣವರು ಅಂತಂದ್ರೆ, ಆತನನ್ನು ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ, ಆತನ ಶಿವ ಅಂತ ತಿಳ್ಕೊಡ್ರಿ, ದೇವ್ರಂತ ತಿಳ್ಕೊಡ್ರಿ, ಅವನ ಪಾಪೂಜೆ ಮಾಡ್ರಿ ಅಂತ ಹೇಳಿದ್ರು. ಯಾಕಂದ್ರೆ ಮಗುವಿಂದ ತಪ್ಪಿಲ್ಲ, ಆತನ ಸಾಧನೆಯ ಮೇಲೆ ಬಹಳ ದೊಡ್ಡ ವ್ಯಕ್ತಿತ್ವವನ್ನು ಪಡಿತಾನೆ, ಅದಕ್ಕಾಗಿ ಆತನ ತಪ್ಪು ಏನೂ ಇಲ್ಲ, ಹುಟ್ಟಿನ ತಪ್ಪು ಏನೂ ಇಲ್ಲ. ಅವನ ಸಾಧನೆ ಮೇಲೆ ಅವನಿಗೆ ಶಿವದೀಕ್ಷೆ ಮಾಡಿಸಿ ಅವನಿಗೆ ಪಾದ ಪೂಜೆಯನ್ನು ಮಾಡಿ ಅವನ ಧಾರ್ಮಿಕ ನಾಯಕನನ್ನಾಗಿ ಮಾಡಬೇಕು ಅಂತ ಬಸವಣ್ಣವ್ರು ಹೇಳಿದ್ರು. ಇದಕ್ಕಿಂತಲೂ ದೊಡ್ಡದು ಹ್ಯುಮ್ಯಾನಿಟಿ ಇನ್ನೇನೈತಿ. ಅದಕ್ಕಾಗಿ ಇಂಥ ನೂರಾರು ಹ್ಯೂಮನ್ ರೈಟ್ಸ್ಗಳನ್ನ ಬಸವಣ್ಣವ್ರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ರಾಷ್ಟ್ರ ನಾಯಕರೆಲ್ಲರೂ ಇವತ್ತು ಬಸವಣ್ಣವ್ರ ಬಗ್ಗೆ ತಿಳ್ಕೊಳಕ ಇವತ್ತು ಗಮನ ಹರಿಸಿದ್ದಾರೆ ಅಂತಂದ್ರೆ ಅದು ನಮ್ಮ ಕರ್ನಾಟಕದ ಸೌಭಾಗ್ಯ. ಇವತ್ತು ನಮ್ಮ ಸಿದ್ದರಾಮಯ್ಯನವರು ಅವರು ಬಸವಣ್ಣವ್ರ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಅವರು ಬಸವಣ್ಣವ್ರ ಬಗ್ಗೆ ಅಭಿಮಾನ ಪಟ್ಟಿದ್ದಾರೆ. ಇವತ್ತು ರಾಷ್ಟ್ರ ನಾಯಕರಾದ ಮೋದಿಜಿಯವರು ಕೂಡ ಬಸವಣ್ಣವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇವತ್ತು ರಾಷ್ಟ್ರ ನಾಯಕರಾದಂತಹ ಶ್ರೀ ರಾಹುಲ್ ಗಾಂಧಿಯವರು ಕೂಡ ಇವತ್ತು ಬಸವಣ್ಣವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಕತ್ತಿದ್ದಾರೆ, ತಿಳ್ಕೊಂಡಿದ್ದಾರೆ. ಅದಕ್ಕಾಗಿ ರಾಷ್ಟ್ರ ನಾಯಕರೆಲ್ಲರೂ ಕೂಡಿ ಇವತ್ತು ಬಸವಣ್ಣವ್ರ ಬಗ್ಗೆ ಕಡೆ ಗಮನ ಕೊಡ್ತಾರಂತಂದ್ರೆ ಇದು ಕರ್ನಾಟಕದ ಪುಣ್ಯ ಅಂತ ಅನಿಸ್ತತಿ. ಅದಕ್ಕಾಗಿ ಇಡೀ ಜಗತ್ತಿಗೇನು ಕೂಡ ಬಸವಣ್ಣವ್ರ ಪರಿಚಯ ಆಗುವಂತ ಕಾಲ ಬಂದತಿ ಅಂತ ಅನಿಸ್ತತಿ. ಬಸವಣ್ಣವ್ರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹರಿಸಿ ಈ ಮಾತುಗಳನ್ನು ಮುಗಿಸ್ತೀನಿ. ಶರಣು ಶರಣಾರ್ಥಿ.